ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಪಡೆಯಲು ಡಿಸೆಂಬರ್ 31 ಒಳಗಾಗಿ KYC ಮಾಡಿ ಅನ್ನೋ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಅಸಲಿಗೆ ಏನಿದು KYC ಮಾಡದಿದ್ದರೆ ಏನಾಗುತ್ತೆ, ಯಾರಿಗೆಲ್ಲ ಅನ್ವಯಿಸುತ್ತದೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಗ್ಯಾಸ್ ಸಿಲಿಂಡರ್ KYC ಮಾಡಿದರೆ 500 ರೂಪಾಯಿಗೆ ನಿಮಗೆ ಸಿಲಿಂಡರ್ ದೊರೆಯಲಿದೆ, ಡಿಸೆಂಬರ್ 31 ಕೊನೆಯ ದಿನಾಂಕ ಎಂಬ ಸುದ್ದಿ ಹರಿದಾಡುತ್ತಿದೆ. ಅಸಲಿಗೆ KYC ಉಜ್ವಲ ಯೋಜನೆದಾರರಿಗೆ ಮಾತ್ರ ಅನ್ವಯಿಸಲಿದ್ದು ಉಳಿದ ಯಾವುದೇ LPG ಗ್ರಾಹಕರಿಗೆ ಇದು ಅನ್ವಯವಾಗುವುದಿಲ್ಲ ಮತ್ತು ಇದಕ್ಕಾಗಿ ಗಡುವು ಕೂಡ ನೀಡಲಾಗಿಲ್ಲ. ಆದ್ದರಿಂದ ಉಜ್ವಲ ಯೋಜನೆ ಹೊಂದಿರುವ ಗ್ರಾಹಕರು ಮುಗಿಬಿದ್ದು ಈ KYC ಮಾಡುವ ಅಗತ್ಯವಿಲ್ಲ. ಆದರೆ ಉಜ್ವಲ ಯೋಜನೆದಾರರ ಪ್ರತಿಯೊಬ್ಬರೂ ಈ KYC ಮಾಡುವುದು ಕಡ್ಡಾಯವಾಗಿದೆ. ಒಂದು ವೇಳೆ ನೀವು ಈ KYC ಮಾಡದೇ ಇದ್ದರೆ ನಿಮಗೆ ಗ್ಯಾಸ್ ಸಬ್ಸಿಡಿ ಹಣ ದೊರೆಯುವುದಿಲ್ಲ. ಇನ್ನು ಮನೆಯಲ್ಲಿ ಕುಳಿತು ನೀವು ಆನ್ಲೈನ್ ಮೂಲಕವೂ ಈ KYC ಮಾಡಬಹುದು. ಮೊದಲಿಗೆ ನೀವು LPG ಗ್ಯಾಸ್ ಅಧಿಕೃತ ವೆಬ್ಸೈಟ್ www.myLPG.inಗೆ ಲಾಗಿನ್ ಆಗಿ ನಂತರ ನಿಮ್ಮ ಗ್ಯಾಸ್ ಸಿಲಿಂಡರ್ ಹೆಸರನ್ನು ಆಯ್ಕೆ ಮಾಡಿ. ಆನಂತರ ಗ್ಯಾಸ್ ಏಜೆನ್ಸಿ ನಂಬರ್ ನಮೂದಿಸಿ ಕ್ಲಿಕ್ ಮಾಡಿ. ಗ್ಯಾಸ್ಗೆ ಹೊಂದಿಕೊಂಡಿರುವ ಮೊಬೈಲ್ ಸಂಖ್ಯೆಯ ಮೂಲಕ ಸೈನ್ ಇನ್ ಮಾಡಿ. ಅನಂತರ ಗ್ಯಾಸ್ ಸಂಪರ್ಕದ ವಿವರ ಗೋಚರಿಸುತ್ತದೆ. ಅಲ್ಲಿ ಆಧಾರ್ ಕಾರ್ಡ್ ದೃಢೀಕರಣ ಆಯ್ಕೆ ಮಾಡಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಮತ್ತು OTP ಎಂಟ್ರಿ ಮಾಡಿ. ಅದಾದ ಮೇಲೆ ನಿಮ್ಮ ಮೊಬೈಲ್ಗೆ ದೃಢೀಕರಣ ಯಶಸ್ವಿ ಮೆಸೇಜ್ ಬಂದಿರುತ್ತದೆ, ಅಲ್ಲಿಗೆ ನಿಮ್ಮ ಗ್ಯಾಸ್ ಸಿಲಿಂಡರ್ EKYC ಸಂಪೂರ್ಣ ಆಗಿದೆ ಎಂದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.